ಒಂದಾನೊಂದ್ ಕಾಲದಲ್ಲಿ ಕೋಸಲ ರಾಜ್ಯದಲ್ಲಿ ಇರುವಂತ ಒಂದು ಗ್ರಾಮದಲ್ಲಿ ರವಿ ಗಿರಿ ಅಂತ ಇಬ್ಬರು ಸ್ನೇಹಿತರಿದ್ರು. ಅವರು ಬಾಲ ಸ್ನೇಹಿತರು, ಆದ್ರೆ ಅವರಿಬ್ಬರ ಸ್ವಭಾವ ಬೇರೆ ಬೇರೆ. ರವಿ ತುಂಬಾ ಕಷ್ಟಪಡ್ತಾನೆ, ಆದ್ರೆ ಗಿರಿ ಸೋಂಬೇರಿ. ರವಿಗೆ ಕಷ್ಟಪಟ್ಟು ವಿಜಯ ಸಾಧಿಸೋದು ಇಷ್ಟ, ಆದ್ರೆ ಗಿರಿಗೆ ಕೆಲಸನೇ ಮಾಡದೆ ಸುಮ್ಮನೆ ತಿರುಗೋದು ಇಷ್ಟ. ಆದ್ರೆ ರವಿಗೆ ಆ ಊರಲ್ಲಿ ಸರಿಯಾದ ಸಂಪಾದನೆ ಕೆಲಸ ಇಲ್ಲೋದ್ರಿಂದ ಬೇರೆ ಊರಿಗೆ ಹೋಗ್ಬೇಕಂತ ಹೊರಟ. ಗಿರಿ ಕೂಡ ಅವನ್ ಜೊತೆನೆ ಹೊರಟ. ಅಲ್ಲಿ ರವಿ ಬೆಳಿಗ್ಗೆ ರಾತ್ರಿ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದ. ಆದ್ರೆ ಗಿರಿ ಮಾತ್ರ ಎಲ್ಲರ ಜೊತೆ ತಿರುಗ್ತಾ ಕಾಲ ಕಳೀತಾ ಇದ್ದ. ಈ ತರ 2 ವರ್ಷಗಳಾಯ್ತು. ರವಿ ಅವನ್ ಸಂಪಾದನೆ ಮಾಡಿದ ಹಣನ ಇಟ್ಕೊಂಡು ಸ್ವಗ್ರಾಮಕ್ಕೆ ಹೋಗ್ಬೇಕಂತ ಅನ್ಕೊಂಡ. ಅವನು ಗಿರಿ ಹತ್ರ, ನಾನು ನನ್ನ ಊರಿಗೆ ಹೋಗ್ಬೇಕಂತ ಅನ್ಕೋತಾ ಇದ್ದೀನಿ, ನೀನ್ ಕೂಡ ಬರ್ತೀಯಾ ಅಂತ ಕೇಳ್ದ. ಅದಕ್ಕೆ ಗಿರಿ, ನನ್ಗೂ ಬರ್ಬೇಕಂತಾನೆ ಇದೆ, ಇಲ್ಲೇನು ನಾನು ಸಂತೋಷವಾಗೇ ಇಲ್ಲ. ಆದ್ರೆ ನಾನು ಹೇಗ್ ಬರೋದು? ಪ್ರಯಾಣ ಮಾಡಕ್ಕೂ ನನ್ನ ಹತ್ರ ಹಣ ಕೂಡ ಇಲ್ಲ, ಒಳ್ಳೆ ಬಟ್ಟೆನೂ ಇಲ್ಲ ಅಂತ ಹೇಳ್ದ. ರವಿಗೆ ತಾನೊಬ್ಬನೇ ಊರಿಗೆ ತಿರುಗಿ ಹೋಗೋದು ಇಷ್ಟ ಇಲ್ಲ, ಅದರಿಂದ ಗಿರಿಗೆ ಒಳ್ಳೆ ಒಳ್ಳೆ ಬಟ್ಟೆಗಳು ಕೊಡಿಸಿ ಪ್ರಯಾಣಕ್ಕೆ ಬೇಕಾದ ಹಣನ್ ಕೂಡ ಕೊಟ್ಟು ಅವನ್ ಜೊತೆನೆ ಕರ್ಕೊಂಡು ಹೋದ. ಆತರ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ನಿರ್ಜನವಾದ ಒಂದು ಬೆಟ್ಟದತ್ರ ರವಿಯನ್ನ ಒಂದು ಕೋಲಿನಲ್ಲಿ ಗಟ್ಟಿಯಾಗಿ ಹೊಡೆದು ಸಾಯಿಸ್ಬಿಟ್ಟು ಅವನ ಹೆಣನ ಅಲ್ಲೇ ಒಂದು ಗುಳಿ ತೆಗೆದು ಅಲ್ಲಿ ಹಾಕಿ ಅವನ ಹಣನ ತಗೊಂಡು ಏನೋ ನಡೆಯದ ತರ ಊರಿಗೆ ಹೊರಟ. ಆ ಊರಲ್ಲಿ ಇರುವವರು ರವಿಯ ಬಗ್ಗೆ ಕೇಳಿದ್ರು. ಅದಕ್ಕೆ ಗಿರಿ, ಅವನ್ ಬಗ್ಗೆ ಕೇಳ್ಬೇಡಿ, ಅವನು ದೊಡ್ಡವ್ರಿಗೋದ್ಮೇಲೆ ತುಂಬಾ ಬದ್ಲಾಗ್ಯೋದ, ಕೆಟ್ಟ ಸ್ನೇಹ ಕೆಟ್ಟ ಅಭ್ಯಾಸಗಳು ಬಂದು ತುಂಬಾ ಹಾಳಾಗ್ಯೋದ, ಅಲ್ಲಿಂದ ಬರೋಕೆ ಕೂಡ ಹಣ ಇಲ್ಲ, ಅದರಿಂದ ಅವನ ಅಲ್ಲೇ ಇದ್ಬಿಟ್ಟ ಅಂತ ಹೇಳ್ದ. ರವಿ ತುಂಬಾ ಬದ್ಲಾಗಿ ಹೋದ ಅಂತ ಹೇಳ್ದ ಗಿರಿ ಮಾತ್ರ ಏನು ಬದ್ಲಾಗ್ಲೇ ಇಲ್ಲ. ಅವನು ಬೇಡದ ಆಟಗಳೆಲ್ಲ ಆಡಿ ರವಿನ ಸಾಯಿಸಿ ಕಳ್ಳತನ ಮಾಡಿದ ಹಣನೆಲ್ಲ ಖಾಲಿ ಮಾಡ್ಕೊಂಡ. ಆಮೇಲೆ ಹೇಗೆ ಜೀವಿಸೋದು ಅರ್ಥ ಆಗ್ಲಿಲ್ಲ. ಅವನು ಪುನಃ ದೊಡ್ಡವರಿಗೆ ಹೊರಟ. ಗಿರಿ ರವಿನ ಸಾಯಿಸಿದ ಆ ಪ್ರದೇಶಕ್ಕೆ ಬಂದಾಗ ಗಿರಿ ಗಿರಿ ಅಂತ ಯಾರೋ ಕರ್ದ ತರ ಆಯ್ತು. ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಇಲ್ಲ, ಅದೆಲ್ಲ ಅವನ ಭ್ರಮೆ ಅಂತ ಅನ್ಕೊಂಡು ಪುನಃ ಮುಂದೆ ನಡೆದ. ಆದ್ರೆ ಆ ತರಾನೇ ಪುನಃ ಶಬ್ದ ಕೇಳ್ತು. ಅವನ ಆಶ್ಚರ್ಯದಲ್ಲಿ ಅಲ್ಲೇ ನಿಂತ್ಕೊಂಡು ಆ ಶಬ್ದವನ್ನು ಜಾಗ್ರತೆಯಾಗಿ ಕೇಳ್ದ. ಆ ಶಬ್ದ ಎಲ್ಲ ಅಲ್ಲಿದ್ದ ಗಿಡಗಳ ಹಿಂದೆಂದ ಬರ್ತಾ ಇದೆ ಅಂತ ಗೊತ್ತಾಯ್ತು. ಅವನು ಅದಕ್ಕೆ ಹತ್ತಿರವಾಗಿ ನೋಡಿದ್ರೆ ಅಲ್ಲೊಂದು ದೆವ್ವ ಕಾಣ್ತು. ಆಗ ಅವನು ಆ ದೆವ್ವನ ಹೆದರ್ಕೊಂಡು ನೋಡ್ತಾ ಇರುವಾಗ ಆ ದೆವ್ವ ಏನಂತಂದ್ರೆ, ನನ್ನಾಗ್ಲೇ ಮರ್ತೋಗಿಬಿಟ್ಟಿಯಾ, 2 ವರ್ಷದ ಮುಂದೆ ನನ್ನನ್ನ ಸಾಯಿಸಿ ನನ್ನ ಹಣನ ಕದ್ದಿಯಲ್ವಾ, ನಾನು ರವಿ, ಯಾವಾಗಾದ್ರೂ ಕಾಣಿಸದೆ ಹೋಗ್ತೀಯಾ ಅಂತ ದಿನ ಇಲ್ಲೇ ನಿನ್ಗಾಗಿ ಕಾಯ್ತಾ ಇದ್ದೀನಿ, ಇವತ್ತಿಗೆ ನೀನ್ ಕಾಣಿದ್ಯ, ನನಗೆ ತುಂಬಾ ಸಂತೋಷವಾಗಿದೆ ಅಂತ ರವಿದೇವ ಹೇಳ್ತು. ಗಿರಿ ಹೆದರ್ಕೊಂಡು ಅಲ್ಲಿಂದ ಓಡೋಕೆ ಪ್ರಯತ್ನ ಮಾಡ್ದ, ಆದ್ರೆ ರವಿದೇವ ಮಾತ್ರ ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೋಗದಾಗಿ ಮಾಡ್ತು. ಎಲ್ಲೋಗ್ತಾ ಇದ್ಯಾ ಅಂತ ರವಿದೇವ ಕೇಳ್ತು. ಆಗ ಗಿರಿ ನಿಜನ ಹೇಳ್ದ, ನಮ್ಮೂರಿಗೆ ಹೋದೆ, ಆ ಹಣ ಎಲ್ಲ ಖಾಲಿಯಾಗಿದೆ, ಹೇಗೆ ಬಾಳೋದೋ ಗೊತ್ತಾಗದೆ ಸಂಪಾದನೆ ಮಾಡೋಕೆ ಹೋಗ್ತಾ ಇದ್ದೀನಿ, ನನ್ನನ್ನ ಬಿಟ್ಬಿಡು ಅಂತ ಗಿರಿ ಹೆದರ್ಕೊಂಡು ಹೇಳ್ದ. ಅದಕ್ಕೆ ರವಿದೇವ್ವ, ಓ ಹಾಗ ಅಂದ್ರೆ ನೀನಿನ್ನೂ ಕೂಡ ಬದ್ಲಾಗ್ಲೇ ಇಲ್ಲ ಅನ್ಸತ್ತೆ, ನಿನಗೆ ಯಾವಾಗ್ಲೂ ಕಷ್ಟನೇ, ನಾನು ಗೊಂಬೆ ತರ ಬದ್ಲಾಗಿ ನೀನ್ ಹಾಡೋ ಹಾಡಿಗೆ ನಾಟ್ಯವಾಡಿ ನಿಂಗೆ ಹಣ ಸಂಪಾದನೆಗೆ ಸಹಾಯ ಮಾಡ್ತೀನಿ, ಏನಂತೀಯ? ನನ್ನನ್ನ ಒಂದು ಡಬ್ಬಿಯಲ್ಲಿ ಹಾಕೊಂಡು ನಿನ್ ಜೊತೆ ಕರ್ಕೊಂಡು ಹೋಗು, ನಾನ್ ಹೇಗೆ ನಾಟ್ಯ ಮಾಡ್ತೇನೆ ಅಂತ ಆಶ್ಚರ್ಯವಾಗ್ತಾ ಇದೀಯಾ, ಇಕೋ ನಾನ್ ಮಾಡೋದು ನೋಡು ಅಂತ ರವಿದೇವ್ವ ಒಂದು ಗೊಂಬೆ ತರ ಬದ್ಲಾಗಿ ಮುದ್ದಾಗಿ ಚೆನ್ನಾಗಿ ನಾಟ್ಯ ಮಾಡೋದು ಶುರು ಮಾಡ್ತು. ನೋಡಿದ್ಯಲ್ಲ ಗಿರಿ, ನೀನ್ ಹಾಡೋ ಹಾಡಿಗೆ ನಾನು ನಾಟ್ಯ ಮಾಡ್ತೀನಿ, ನೀನೇನಂತ್ಯ? ತುಂಬಾ ಹಣ ಸಂಪಾದನೆ ಮಾಡ್ಬೋದು ಅಂತ ರವಿದೇವ್ವ ಹೇಳ್ತು. ಅದಕ್ಕೆ ಗಿರಿ, ನಿಜನೇ ನೀನ್ ಹೇಳ್ದ ತರ ಹಣ ಸಂಪಾದನೆ ಮಾಡ್ಬೋದು ಅಂತ ಗಿರಿ ಒಪ್ಕೊಂಡು ರವಿದೇವ್ವನ ಒಂದು ಡಬ್ಬಿಯಲ್ಲಿ ಹಾಕಿ ತಗೊಂಡು ಹೋದ. ಅವನು ಒಂದೊಂದು ಗ್ರಾಮಕ್ಕೆ ಹೋಗಿ ಹಾಡುಗಳು ಹಾಡ್ತಾ ಅದಕ್ಕೆ ಸರಿಯಾಗಿ ರವಿ ಜೊತೆ ನಾಟ್ಯ ಆಡಿಸ್ತಾ ಇದ್ದ. ಈ ನಾಟ್ಯವಾಡೋ ವಿಷಯ ಅಲ್ಲಿ ಇಲ್ಲಿ ಮಾತಾಡಿ ಎಲ್ಲ ಕಡೆ ಪ್ರಚಾರವಾಯ್ತು. ಆಮೇಲೆ ಈ ವಿಷಯ ಆ ರಾಜ್ಯದ ರಾಜನಿಗೂ ಸೇರಿತು. ಅವರು ಈ ನಾಟ್ಯವನ್ನು ಕಣ್ಣಾರೆ ನೋಡ್ಬೇಕಂತ ಆಸೆ ಪಟ್ರು. ಅವರು ಗಿರಿನ ಕರೆಸಿ ಅವರ ಸಭಾ ಪ್ರಾಂಗಣದಲ್ಲಿಯೇ ಈ ನಾಟ್ಯ ಪ್ರದರ್ಶನಕ್ಕೆ ಸಿದ್ಧ ಮಾಡಿಸಿದ್ರು. ಪ್ರದರ್ಶನ ನೋಡೋಕೆ ಸುಮಾರು ಜನ ಬಂದಿದ್ರು, ಆದ್ರೆ ಯಾಕೋ ಆ ಗೊಂಬೆ ನಾಟ್ಯ ಆಡ್ಲೇ ಇಲ್ಲ. ಅಷ್ಟೇ ಅಲ್ದೆ ಚೂರನು ಆಚೆ ಈಚೆ ಹೋಗ್ಲಿಲ್ಲ. ಗಿರಿ ಎಷ್ಟೋ ಹಾಡುಗಳನ್ನ ಹಾಡಿ ನೋಡ್ದ, ಆದ್ರೆ ಏನೂ ಪ್ರಯೋಜನ ಇಲ್ಲ. ಅದು ಮಾಮೂಲು ಗೊಂಬೆ ತರಾನೇ ಇತ್ತು, ಅದರಲ್ಲಿ ಯಾವ ತರದ ವಿಶೇಷತನೇ ಕಾಣ್ಲಿಲ್ಲ. ಅದಕ್ಕೆ ರಾಜಂಗೆ ಕೋಪ ಬಂದು, ಈ ಪಾಪಿ ಊರಿನ ಪ್ರಜೆಗಳನ್ನೆಲ್ಲ ಮೋಸ ಮಾಡ್ತಾ ಈ ಗೊಂಬೆ ಇಟ್ಕೊಂಡು ಹಣ ಸಂಪಾದನೆ ಮಾಡ್ತಿದ್ದಾನೆ,
ಈ ವಂಚಕನನ್ನು ತಕೊಂಡು ಹೋಗಿ ಸಾಯಿಸ್ಬಿಡಿ ಅಂತ ಹೇಳಿದ್ರು ರಾಜು. ಆಮೇಲೆ ರಾಜಭಟರು ಗಿರಿನ ಕಟ್ಕೊಂಡೋಗಿ ರಾಜ ಹೇಳಿದ ತರಾನೇ ಮಾಡಿದ್ರು. ಗಿರಿ ಸತ್ತೋದ ಮೇಲೆ ಅವನ ಹಾಗೆ ತೀರಿಯೋದಕ್ಕೆ ಗೊಂಬೆಯಿಂದ ರವಿದೇವ ಹೊರಗ್ ಬಂತು.